ವಾಲ್ಯೂಮ್ ಸ್ಟಡಿ 5, ಚಾಪ್ಟರ್ 13, ಪೇಜ್ ನಂಬರ್ 248. ಹಳೆಯ ಒಡಂಬಡಿಕೆಯಲ್ಲಿ ಮುಂದಣ ನಿತ್ಯ ಜೀವದ ನಿರೀಕ್ಷೆಗಳನ್ನು ಬಹಳ ಅಸ್ಪಷ್ಟವಾಗಿ ತಿಳಿಸಿವೆ. ಅಮರತ್ವದ ಬಗ್ಗೆ ಅಷ್ಟರ ಮಟ್ಟಿಗೆ ಹೇಳಲ್ಪಟ್ಟಿರುವುದಿಲ್ಲ. ನಿಜವಾಗಿಯೂ ಸ್ಫೂರ್ತಿಯುಳ್ಳ ಅಪೋಸ್ತಲನು ನಮ್ಮ ಕರ್ತನ ಬಗ್ಗೆ ಈತನು ಮರಣವನ್ನು ನಿವೃತ್ತಿ ಮಾಡಿ ಮಾನವರ ಮೇಲಿದ್ದ ಅದರ ಹಿಡಿತವನ್ನು ಮುರಿದು ಹಾಕಿದನು. ಸ್ವಾರ್ಥೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. 2 ತಿಮೋತಿ 1:10 ಎಂದು ದೃಢವಾಗಿ ಹೇಳುತ್ತಾನೆ. ಇದು ಎರಡು ಸಂಗತಿಗಳನ್ನು ತೋರಿಸಿಕೊಡುತ್ತದೆ. ಫಸ್ಟ್ ಒನ್, ಸರ್ವಸಂಪೂರ್ಣವಾದ ಜೀವನ. ಸದಾಕಾಲ ಇರುವ ಜೀವನ ಇದು ಅಮರತ್ವಕ್ಕಿಂತಲೂ ಅವಿನಾಶಕರಕ್ಕಿಂತಲೂ ಬೇರೆಯಾದದ್ದು. ಸೆಕೆಂಡ್ ಒನ್, ಈ ಮಹಾ ಆಶೀರ್ವಾದಗಳಾವುದು ನಮ್ಮ ಕರ್ತನು ಮಹಾರಕ್ಷಣೆಯ ಬಗ್ಗೆ ಬೋಧಿಸುವ ಮೊದಲು ಬಹಿರಂಗಪಡಿಸಲಿಲ್ಲ ಅಥವಾ ಸುಲಭ ಸಾಧ್ಯವಾಗಿ ಮಾಡಲ್ಪಡಲಿಲ್ಲ. ಅತ್ಯಂತ ವಿಶೇಷ ರಕ್ಷಣೆಯ ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು. ಇಬ್ರಿಯ 2:3. ಜೀವ ಮತ್ತು ಅಮರತ್ವ ಎಂಬ ಈ ಎರಡು ಮಹಾ ಆಶೀರ್ವಾದಗಳ ಬಗ್ಗೆ ನಮ್ಮ ಕರ್ತನ ಸುವಾರ್ತೆಯು ಏನನ್ನು ಬೆಳಕಿಗೆ ತಂದಿತು? ದೈವಿಕ ಅನುಗ್ರಹದಿಂದ ನಮ್ಮ ಕರ್ತನು ಆದಾಮನ ಸಮಸ್ತ ಜನಾಂಗಗಳನ್ನು ಕೊಂಡುಕೊಂಡನು ಮತ್ತು ಆ ಮೂಲಕ ಜನಾಂಗದ ಪ್ರತಿಯೊಬ್ಬ ಸದಸ್ಯನಿಗೂ ಮರಣದಿಂದ ಜೀವಕ್ಕೆ ಹಿಂತಿರುಗುವ ಅವಕಾಶವನ್ನು ಸಂಪಾದಿಸಿದನು. ಮತ್ತೊಂದು ಮಾತುಗಳಲ್ಲಿ, ಲೋಕಾದಿಯಿಂದ ದೇವರು ಎಲ್ಲ ಪ್ರವಾದಿಗಳ ಮೂಲಕ ನುಡಿದಂತೆ ಪುನಃಸಂಧಾನ ಕಾಲ ಬರುವುದನ್ನು ಪ್ರಕಟಿಸಿದನು. ಪುನಃಸಂಧಾನವು ಅದರ ಶ್ರೇಷ್ಠ ಮತ್ತು ಅಂತಿಮವಾದ ಅರ್ಥದಲ್ಲಿ ಪುನಃವಶ ಪಡಕೊಂಡವರನ್ನು ಸಮಾಧಿಯಿಂದ ಹೊರತರುವುದು ಮಾತ್ರವಲ್ಲ, ಕಾಯಿಲೆ ಮತ್ತು ಅಸಮರ್ಪಕತೆಯನ್ನು ಪ್ರತಿನಿಧಿಸಲ್ಪಡುವ ವಿವಿಧ ಶ್ರೇಣಿಯ ಮರಣಗಳಿಂದ ಪಾರು ಮಾಡಿ ಆದಾಮನು ಅವಿಧೇಯನಾಗುವ ಮೊದಲು ಅನುಭವಿಸುತ್ತಿದ್ದ ನಿತ್ಯ ಜೀವಸ್ಥಿತಿಗೆ ಮರಳುವುದು. ಕ್ರಿಸ್ತನ ಸುವಾರ್ತೆಯು ನಮಗೆ ನೂತನ ಒಡಂಬಡಿಕೆಯ ಉಚಿತವಾದ ಷರತ್ತುಗಳ ಮೇರೆಗೆ ಈ ಜೀವಕರ ಆಶೀರ್ವಾದವನ್ನು ಉಚಿತ ಸಮಯದಲ್ಲಿ ಪಡೆಯುವುದನ್ನು ನಿಶ್ಚಿತಪಡಿಸುತ್ತದೆ. 1 ತಿಮೋತಿ 2:6. ಕ್ರಿಸ್ತನ ಸುವಾರ್ತೆಯ ಬೆಳಕು. ದೇವರ ಯೋಜನೆಯಲ್ಲಿ ವಿಶೇಷವಾದ ಕರೆಯ ಒಂದು ವಿಶೇಷವಾದ ಪೂರ್ವ ಸಿದ್ಧತೆಯನ್ನು ನಮಗೆ ತೋರಿಸಿಕೊಡುತ್ತದೆ. ಇದು ಆತನ ಸೃಷ್ಟಿಯಲ್ಲಿ ಅಲ್ಪಸಂಖ್ಯೆಯವರನ್ನು ನೀತಿ ಮತ್ತು ತರ್ಕಸಮ್ಮತಕ್ಕೂ ಹೆಚ್ಚಾಗಿ ಆತನ ಹೋಲಿಕೆಗೆ ತಕ್ಕಂತೆ ತಂದೆಯ ಚಿತ್ತಕ್ಕೆ ಅವರುಗಳನ್ನು ಅನುವರ್ತಿಸುವಂತೆ ಮತ್ತು ಆ ಮೂಲಕ ಅವರ ನಿಷ್ಠಾವಂತ ವಿಧೇಯತೆಯನ್ನು ರುಜುವಾತುಪಡಿಸುವಂತೆ ಆತನ ವ್ಯಕ್ತಿತ್ವದ ಸ್ಪಷ್ಟೋಕ್ತವಾದ ಸ್ವರೂಪಕ್ಕೆ ತಕ್ಕಂತೆ ಅವರನ್ನು ನೂತನ ಸೃಷ್ಟಿಗಳನ್ನಾಗಿ ಮಾಡುತ್ತದೆ. ಇದರ ಬಹುಮುಖ್ಯವಾದ ಮತ್ತು ಮೂಲಭೂತವಾದ ಅಂಶವೆಂದರೆ ಅಮರತ್ವ. ಇದನ್ನು ನಮ್ಮ ಕರ್ತನಾದ ಯೇಸುವು ದೇವರ ಕೃಪಾ ಸುವಾರ್ತೆಯಲ್ಲಿ ಪ್ರಸ್ತಾಪಿಸಿದ್ದಾನೆ ಹಾಗೂ ಬೆಳಕಿಗೆ ತಂದಿದ್ದಾನೆ. ವಿಸ್ಮಯದೊಡನೆ ನಾವು ವಿಚಾರಿಸುವುದೇನೆಂದರೆ, ದೇವರ ಯಾವ ಪವಿತ್ರರಿಗಾದರೂ, ದೇವದೂತರುಗಳಿಗೋ, ಕೆರೋಬಿಗಳಿಗೋ, ಸರಾಫಿಯರಿಗೋ ಅಥವಾ ಮತ್ಯಾರಿಗೋ ಈ ಉನ್ನತವಾದ ಕರೆಯು ನೀಡಲ್ಪಟ್ಟಿತು? ಕ್ರಿಸ್ತನ ಸುವಾರ್ತೆಯ ಉತ್ತರವೇನೆಂದರೆ, ಇದು ಯಾವ ದೇವದೂತರಿಗೂ ನೀಡಲ್ಪಡಲಿಲ್ಲ, ಆದರೆ ಮನುಷ್ಯಕುಮಾರನಿಗೂ ಮತ್ತು ಆತನು ತನ್ನ ಸ್ವಂತ ರಕ್ತ ಚೆಲ್ಲಿ ವಿಮೋಚಿಸಿದವರಲ್ಲಿ ಆಯ್ದುಕೊಳ್ಳುವ ಆತನ ಮೊದಲಿಗಿತ್ತಿಗೆ ನೀಡಲ್ಪಟ್ಟಿತು. ಆತನ ಮುಂದಿರುವ ಸಂತೋಷವನ್ನು ಹೊಂದಿಕೊಳ್ಳುವುದಕ್ಕಾಗಿ ಶುಲುಭೆಯನ್ನು, ನಿಂದನೆ ಅಪಮಾನವನ್ನು ಸಹಿಸಿಕೊಂಡವನನ್ನು ಪರಿಗಣಿಸಿರಿ. ಅದರ ಪರಿಣಾಮವಾಗಿ ಆತನು ದೇವರ ಸಿಂಹಾಸನದ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾನೆ. ಇದೊಂದು ಸೌಭಾಗ್ಯದ ಸ್ಥಾನವಾಗಿದೆ. ಆತನು ಐಶ್ವರ್ಯವಂತನಾಗಿದ್ದನು, ಆದರೆ ನಮ್ಮ ಸಲುವಾಗಿ ಆತನು ಬಡವನಾದನು. ಆತನು ವಿಮೋಚಿಸಬೇಕಾದ ಮನುಷ್ಯರು ಮಾನವ ಜನಾಂಗವಾದದ್ದರಿಂದ ಆತನು ಅವರ ಈಡು ಬಲಿಯ ಕ್ರಯವನ್ನು ಅಥವಾ ಸೂಕ್ತ ಬೆಲೆಯನ್ನು ತೆರುವ ಸಲುವಾಗಿ ಮಾನವನಾಗುವುದು ಅವಶ್ಯವಾಗಿತ್ತು. ಆದುದರಿಂದ ಆತನು ತನ್ನನ್ನು ದೀನನಾಗಿಸಿಕೊಂಡು ದಾಸನ ಸ್ವರೂಪವನ್ನು ಧರಿಸಿಕೊಂಡನು. ನಂತರದಲ್ಲಿ ಆತನು ತನ್ನನ್ನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡು ತನ್ನನ್ನು ಮರಣದ ತನಕ ಅತ್ಯಂತ ಅವಮಾನಕರವಾದ ಮರಣಕ್ಕೂ, ಅಂದರೆ ಶಿಲುಬೆಯ ಮರಣಕ್ಕೂ ತಗ್ಗಿಸಿಕೊಂಡನು. ಈ ಕಾರಣದಿಂದ ದೇವರು ಆತನನ್ನು ಉನ್ನತ ಸ್ಥಿತಿಗೆ, ಪುನರುತ್ಥಾನದಲ್ಲಿ ವಾಗ್ದತ್ತ ದೈವ ಸ್ವಭಾವಕ್ಕೆ ಏರಿಸಿದನು ಮತ್ತು ತನ್ನ ಹೆಸರನ್ನು ಹೊರತುಪಡಿಸಿ 1 ಕೊರಿಂಥ 15:25, ಬೇರೆಲ್ಲ ಹೆಸರುಗಳಿಗಿಂತಲೂ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದನು. 12:3,
ಹಾಗೂ ಕೋರಿಯಂತ 2:9 ಫಿಲಿಪ್ಪ 2:8 ಹಾಗೂ 9 ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.